ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಕೇಸ್ ಸಂಬಂಧ ಮತ್ತೆ ಮೂವರು ಸಸ್ಪೆಂಡ್. ಟ್ರ್ಯಾಕ್ಟರ್ ಹರಿದು 14 ತಿಂಗಳ ಮಗು ದುರ್ಮರಣ. ಕಲಬುರಗಿಯಲ್ಲಿ ಅಪಘಾತಕ್ಕೆ 4 ಬಲಿ. ರಾಜ್ಯದಲ್ಲಿ ವೀಲಿಂಗ್ ಪುಂಡರಿಗೆ ಪೊಲೀಸರ ಭಯನೇ ಇಲ್ವಾ? ಸರಣಿ ಕಳ್ಳತನಕ್ಕೆ ಬೇಸತ್ತು ಜನರಿಂದಾನೆ ಗಸ್ತು ಎಲ್ಲಿ ನೋಡೋಣ. ಇವತ್ತಿನ ಕರ್ನಾಟಕ ಟಾಪ್ 20. ಸಿಲಿಕಾನ್ ಸಿಟಿಯಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಬಾಬಾ ಮಾತನ್ನ ಕೇಳಿ ಯುವತಿಯನ್ನ ಮನೆಯೊಳಗೆ ಕೂಡಿಟ್ಟು ಚಿತ್ರಹಿಂಸೆ ನೀಡಿರುವ ಘಟನೆ ಲಗ್ಗೆರೆಯಲ್ಲಿ ನಡೆದಿದೆ. ಮೂಲತಃ ಚನ್ನರಾಯಪಟ್ಟಣದ ಮಾದೇಹಳ್ಳಿ ಗ್ರಾಮದ ಯುವತಿ ಡಿಗ್ರಿಯನ್ನ ಮುಗಿಸಿದ್ದು. ಈಕೆ 4 ತಿಂಗಳ ಹಿಂದೆ ಬೆನ್ನು ನೋವು ಶುರುವಾಗಿತ್ತು. ಆದರೆ ಯುವತಿಗೆ ಆಸ್ಪತ್ರೆಗೆ ತೋರಿಸದೆ ಯುವತಿಯ ತಮ್ಮ ಬಾಬಾ ಮೊರೆ ಹೋಗಿದ್ರು. ಅಂತೆಯೇ ಬಾಬಾ ಮಾತನ್ನ ಕೇಳಿ ಕಳೆದ 3 ತಿಂಗಳಿನಿಂದ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಿರಲಿಲ್ಲ. 3 ತಿಂಗಳಿನಿಂದ ಅರಿಶಿಣದ ನೀರು, ನಿಂಬೆಹಣ್ಣಿನ ರಸವನ್ನು ಕುಡಿಸ್ತಾ ಇದ್ರು. ಊಟಾನೇ ನೀಡ್ತಿರ್ಲಿಲ್ಲ. ಕಳೆದ 1 ತಿಂಗಳ ಹಿಂದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಈ ವೇಳೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗಿದೆ. 4 ತಿಂಗಳ ಹಿಂದೆಯೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರೆ ಈ ವೇಳೆಗಾಗಲೇ ನಿವಾರಣೆಯ ಹಂತಕ್ಕೆ ಬರ್ತಿತ್ತು ಅಂತಾರೆ. ಬಾಬಾನ ಮಾತನ್ನ ಕೇಳಿ ಯುವತಿಯ ತಮ್ಮ ಹಾಗೂ ತಾಯಿ ಚಿಕಿತ್ಸೆಯನ್ನು ಕೊಡಿಸದೆ ಜೀವಕ್ಕೆ ಕುತ್ತನ್ನ ತಂದಿದ್ದಾರೆ. ಸದ್ಯ ಯುವತಿಯನ್ನ ಬೆಂಗಳೂರು ಉತ್ತರ ವಲಯದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಶಿಧರ್ ಟೀಂ ನೇತೃತ್ವದಲ್ಲಿ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇನ್ನು ಇಂಜಿನ್ ಆಯಿಲ್, ನಿಂಬೆಹಣ್ಣಿನ ನೀರನ್ನು ಕುಡಿಸಿ ಯುವತಿಯನ್ನ ಕುಟುಂಬಸ್ಥರನ್ನ ನಂಬಿಸಿದ ನಕಲಿ ಬಾಬಾನನ್ನ ಹಿಡಿದು ಸ್ಥಳೀಯರು ಗೋಸ ಕೊಟ್ಟಿದ್ದಾರೆ. ನನಗೆ ಬೆಳಿಗ್ಗೆ ಈ ಒಂದು ಪೇಷಂಟು ಗೃಹಬಂಧನದಲ್ಲಿ ಇದೆ ಅಂತ ದೂರು ಬರುತ್ತೆ. ಸೊ ಆ ಬೇಸ್ ಮೇಲೆ ನಮ್ಮ ಸಂರಕ್ಷಣಾಧಿಕಾರಿಗಳು, ಮೇಲ್ವಿಚಾರಕಿ ಮತ್ತು ಸಾಂತ್ವನ ಸಿಬ್ಬಂದಿಗಳು ಇಲ್ಲಿ ಭೇಟಿ ನೀಡಿದ್ದೀವಿ. ಈಗ ಇಮಿಡಿಯೇಟು ಆಕೆಗೆ ಮೆಡಿಕಲ್ ಏನು ಅಗತ್ಯತೆ ಇದೆ ನಾವು ಇಲಾಖೆಯಿಂದ ಖಂಡಿತ ಮಾಡ್ತೀವಿ, ರೆಸ್ಕ್ಯೂ ಮಾಡ್ತಾ ಇದ್ದೀವಿ. ಸದ್ಯ ಇಲ್ಲೊಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಅವ್ರ ಬಾಸ್ ಬಂದು ನನಗೆ ಹೇಳಿರೋದು ಈ ಥರ ತುಂಬ ತೊಂದರೆಯಲ್ಲಿದ್ದಾರೆ, ದಯವಿಟ್ಟು ಕಾಪಾಡಿ ಮೇಡಮ್, ಹೆಂಗಾದರೂ ಇರೋ 4 ದಿವಸ ಆದರೂ ಹುಡುಗಿ ಚೆನ್ನಾಗಿರಲಿ. ಬೇರೆ ಯುವಕರಿಂದ ಬರ್ತಾ ಇದ್ದ ಫೋನ್ ಕಾಲ್ಗಳ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಪ್ರಿಯತಮೆಯೊಬ್ಬಳು ತನ್ನ ಕಾನ್ಸ್ಟೇಬಲ್ ಪ್ರಿಯಕರ್ನನ್ನೇ ಬೆಂಕಿ ಹಚ್ಚಿ ಕೊಂದಿರುವ ಘಟನೆ ಬೆಂಗಳೂರಿನ ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸಂಜಯ್ ಮೃತ ಕಾನ್ಸ್ಟೇಬಲ್, ರಾಣಿ ಬೆಂಕಿ ಹಚ್ಚಿ ಕೊಂದ ಪ್ರಿಯತಮೆ. ನಿನ್ನೆ ಸಂಜಯ್ ರಾಣಿ ಮನೆಗೆ ಹೋಗಿದ್ದಾಗ ಅದೇ ಸಮಯಕ್ಕೆ ಯುವಕನೊಬ್ಬ ಕರೆ ಮಾಡಿದ್ದಾನೆ. ನಂತರ ಸಂಜಯ್ ಆಕೆಯ ಮೊಬೈಲ್ ತೆಗೆದು ನೋಡಿದಾಗ ಬೇರೆ ಯುವಕರ ಜೊತೆಗೂ ಮಾತನಾಡಿರೋದು ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳವಾಗಿದೆ. ಬಳಿಕ ಪೆಟ್ರೋಲ್ನೊಂದಿಗೆ ಬಂದಿದ್ದ ಸಂಜಯ್ ರಾಣಿಯನ್ನು ಹೆದರಿಸುವ ಸಲುವಾಗಿ ಪೆಟ್ರೋಲನ್ನು ಮೈ ಮೇಲೆ ಸುರಿದುಕೊಂಡು ನಾನೇ ಸಾಯ್ತೀನಿ ಎಂದಿದ್ದಾನೆ. ಅದಕ್ಕೆ ನೀನೇನು ಸಾಯೋದು, ನಾನೇ ಸಾಯಿಸ್ತೀನಿ ಅಂತ ರಾಣಿ ಬೆಂಕಿ ಕಡ್ಡಿಯನ್ನು ಗೇರಿದ್ದಾಳೆ. ಆಗ ಬೆಂಕಿಯ ಸಣ್ಣ ಕಿಡಿ ಸಂಜಯ್ಗೂ ತಗುಲಿದೆ. ತಕ್ಷಣ ಆತನನ್ನು ಬೈಕ್ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾಳೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಂಜಯ್ ಸಾವನ್ನಪ್ಪಿದ್ದಾನೆ. ಇನ್ನು ಪ್ರಕರಣ ಸಂಬಂಧ ಮೃತನ ಸಂಬಂಧಿಕರು ರಾಣಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ರಾಣಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಕಿ ಕಡ್ಡಿಗೆ ನನ್ನ ಜೀವನೇ ತೆಗಿತ ಅವಳೆ, ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನೀವು ಅವಳಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಪೆಟ್ರೋಲ್ ಹಾಕೋಬೇಕಾದ್ರೆ ಒಂದು ಮನುಷ್ಯ ಎತ್ತಕತ್ತಾರಲ್ವ, ಈ ಭಾಗ ಈ ಕೈ ಎತ್ತಕ್ಕಾಗಲ್ಲ, ಇದು ಇಲ್ಲಿಂದ ಇಲ್ಲಿಗೆ ಬಾಡಿ ಹಿಂದ್ಗಡೆ ಮನಗಿಲ್ಲ. ನನ್ನ ಮಗನ ಕಿಚ್ಚ ನೋಡೋಕ್ಕಾಗಲಿಲ್ಲ, ಹಿಂಗೂ ಮನಗಿಲ್ಲ ಹಿಂಗೂ ಮನಗಿಲ್ಲ. ಇವತ್ತು 16 ದಿವಸನೂ ಒಂದಿಷ್ಟು ಕಣ್ಣು ಮುಚ್ಚಿಲ್ಲ, ಎದ್ದು ತಿರುಗಾಡಿಲ್ಲ, ಎದ್ದು ಮನಗಿಲ್ಲ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ದೆಹಲಿಯ ವಿಶೇಷ ಪೊಲೀಸರು ಮತ್ತಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆಯ ನಿವೃತ್ತ ಡಿವೈಎಸ್ಪಿ ವಿಠಲ್ ಜಗಲಿ ಪುತ್ರ ಟೆಕ್ಕಿ ಸಾಯಿಕೃಷ್ಣ ಮತ್ತು ಉತ್ತರ ಪ್ರದೇಶದ ಅತುಲ್ರನ್ನ ದೆಹಲಿಗೆ ಕರೆದೊಯ್ದು ವಿಚಾರಣೆ ನಡೆಸಲಾಗಿದೆ. ಸಾಯಿಕೃಷ್ಣ ಮನೋರಂಜನ್ ವಿಐಟಿ ಬ್ಯಾಚ್ಮೇಟ್ ರೂಮ್ಮೇಟ್ ಆಗಿದ್ರು. ಸಾಯಿಕೃಷ್ಣ ಜೊತೆ ಮನೋರಂಜನ್ ನಿರಂತರ ಸಂಪರ್ಕದಲ್ಲಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಮೈಸೂರಿನಲ್ಲಿ ದೆಹಲಿ ಪೊಲೀಸರ ತನಿಖೆ ಮುಂದುವರೆದಿದ್ದು ಮನೋರಂಜನ್ ಸ್ನೇಹಿತ ವಿಜಯನಗರದ ಸೂರಪ್ಪನನ್ನ ವಿಚಾರಣೆ ನಡೆಸಿದ್ದಾರೆ. ತನಿಖೆ ವೇಳೆ ಮನೋರಂಜನ್ ಬಾಯ್ಬಿಟ್ಟ ಹೆಸರುಗಳ ಆಧರಿಸಿ ವಿಚಾರಣೆ ನಡೆಸಲಿದೆ. ಸೂರಪ್ಪ ಸಲೂನ್ ನಡೆಸ್ತಾ ಇದ್ದ ಎಂಬ ಮಾಹಿತಿ ತಿಳಿದು ಬಂದಿದೆ. ಇನ್ನು ಸಂಸತ್ನಲ್ಲಿ ಇಂದು ಮತ್ತೆ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕಾಂಗ್ರೆಸ್ನ ಏಕೈಕ ಸಂಸದ ಸುರೇಶ್, ನಕುಲ್ನಾಥ್, ದೀಪಕ್ರನ್ನ ಅಮಾನತು ಮಾಡಲಾಗಿದ್ದು ಅಮಾನತು ಆದವರ ಸಂಖ್ಯೆ 146 ಏರಿಕೆಯಾಗಿದೆ. ಇನ್ನು ಸಂಸತ್ ಅಧಿವೇಶನದಿಂದ 146 ಸಂಸದರ ಅಮಾನತು ಖಂಡಿಸಿ ದೆಹಲಿಯಲ್ಲಿಂದು ವಿಪಕ್ಷ ನಾಯಕರು ಸಂಸತ್ ಭವನದಿಂದ ವಿಜಯ್ ಚೌಕ್ ವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಲಾರಿ ಹಾಗೂ ಜೀಪ್ ನಡುವೆ ಡಿಕ್ಕಿಯಾಗಿ ಜೀಪ್ನಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದ ಹೊರವಲಯದ ನೀರಾವರಿ ಕಚೇರಿ ಬಳಿ ಈ ಘಟನೆ ಆಗಿದೆ. ಅಪಘಾತದಲ್ಲಿ ಸ್ಥಳದಲ್ಲೇ 4 ದುರ್ಮರಣಕ್ಕೆ ಈಡಾಗಿದ್ದಾರೆ. ಸಂತೋಷ್, ಶಂಕರ್, ಸಿದ್ದಮ್ಮ, 5 ಹುಚ್ಚಪ್ಪ ಮೃತ ದುರ್ದೈವಿಗಳು. ಮೃತರೆಲ್ಲ ಅಫಜಲ್ಪುರ ಮಾಟ್ಯಾಳ ಗ್ರಾಮದ ನಿವಾಸಿಗಳಾಗಿದ್ದು
ಪೂಜಾ ಎಂಬ ಮಹಿಳೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇನ್ನು ಟ್ರ್ಯಾಕ್ಟರ್ ಚಾಲಕನ ಹುಚ್ಚಾಟಕ್ಕೆ 14 ತಿಂಗಳ ಮಗು ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತೋಲಗಿ ಗ್ರಾಮದಲ್ಲಿ ಮನೆ ಮುಂದೆ ಆಟ ಆಡ್ತಾ ಇದ್ದ 14 ತಿಂಗಳ ವಿಕ್ರಮ್ ಮೇಲೆ ಟ್ರ್ಯಾಕ್ಟರ್ ಹರಿದು ಸಾವನ್ನಪ್ಪಿದೆ. ಸೌಂಡ್ ಹೆಚ್ಚಿಸಿಕೊಂಡು ಚಾಲಕ ಯುವರಾಜ್ ವೇಗವಾಗಿ ಚಾಲನೆ ಮಾಡಿದ್ದ. ಈ ವೇಳೆ ಆಟ ಆಡ್ತಾ ಇದ್ದ ಮಗು ಮೇಲೆ ಟ್ರ್ಯಾಕ್ಟರ್ ಹರಿದಿದೆ. ಇನ್ನು ಅಕ್ರಮ ಸಂಬಂಧ ಆರೋಪದ ಅಡಿಯಲ್ಲಿ ವಿಧವೆಯನ್ನ ಇರಿದು ಹತ್ಯೆ ಮಾಡಲಾದ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೆಜಿಎಫ್ ತಾಲೂಕಿನ ಕೊತ್ತೂರು ಗ್ರಾಮದ ತೇಜಸ್ವಿನಿ ಮೃತ ದುರ್ದೈವಿ. ಮರ ಕಡಿಯೋಕೆ ಕಟಿಂಗ್ ಮಷಿನ್ ಜೊತೆ ಮರವೇರಿದ್ದ ವ್ಯಕ್ತಿ ಕುತ್ತಿಗೆಗೆ ಗರಗಸ ಹತ್ತಾಗಿ ಸಾವನ್ನಪ್ಪಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಸಾವ್ಯ ಹೊಸಮನೆ ಎಂಬಲ್ಲಿ ದುರ್ಘಟನೆ ನಡೆದಿದೆ. 36 ವರ್ಷದ ಪ್ರಶಾಂತ್ ಪೂಜಾರಿ ಮೃತ ದುರ್ದೈವಿ. ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹವಳಿ ಮಿತಿ ಮೀರಿದೆ. ಮಚ್ಚು ಲಾಂಗು ಹಿಡ್ಕೊಂಡು ಕಿಡಿಗೇಡಿಗಳು ವೀಲಿಂಗ್ ಮಾಡಿದ್ದಾರೆ. ಈ ರೀತಿ ಪುಂಡರಿಗೆ ಲಾಂಗು ಮಚ್ಚು ಹಿಡ್ಕೊಂಡು ಹೋಗುವಷ್ಟು ಸ್ವಾತಂತ್ರ್ಯವನ್ನು ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸರು ಕೊಟ್ಟಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಡಿಯೋ ಪೋಸ್ಟ್ ಮಾಡಿ ಅಸಮಾಧಾನ ಹೊರಹಾಕಿರುವ ಸಾರ್ವಜನಿಕರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಈ ವೀಲಿಂಗ್ ಮಾಡಿರುವ ಬೈಕ್ ಮೇಲೆ 21,000 ರೂಪಾಯಿ ಟ್ರಾಫಿಕ್ ದಂಡ ಇದೆ. ಬರೋಬ್ಬರಿ 39 ಸಲ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಅಲ್ಲದೆ ವೀಲಿಂಗ್ ಮಾಡಿ ಜಾಲತಾಣದಲ್ಲಿ ಪುಂಡರು ಅಪ್ಲೋಡ್ ಮಾಡಿದ್ರು. ಇನ್ನು ಬೆಂಗಳೂರಿಗಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲೂ ಬೈಕ್ ವೀಲಿಂಗ್ ಹೆಚ್ಚಾಗಿದೆ. ಶೋಕಿಗಾಗಿ ಹುಡುಗರಿಂದ ಪ್ರಮುಖ ರಸ್ತೆಗಳಲ್ಲಿ ಸ್ಕೂಟಿಯಲ್ಲಿ ವೀಲಿಂಗ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕದೆ ವಾಹನ ಸಂಖ್ಯೆ ಲೆಕ್ಕಿಸದೆ ವೀಲಿಂಗ್ ಸ್ಟಂಟ್ ಮಾಡಿದ್ದಾರೆ. ಕೇಲಿ ಕಾಲೇಜು ರಸ್ತೆ, ವಿದ್ಯಾನಗರ, ರೈಲ್ವೆ ಮೈದಾನ ರಸ್ತೆಗಳಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ರು. ಸಂಚಾರಿ ವಿಭಾಗದ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದೆ. ಕಳ್ಳರ ಹಾವಳಿಯಿಂದ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಇದರಿಂದ ರಕ್ಷಣೆ ಮಾಡಿಕೊಳ್ಳೋಕೆ ಕೈಯಲ್ಲಿ ಕೋಲು, ದೊಣ್ಣೆ ಹಿಡಿದು ಕೂತು ಜನರೇ ಗಸ್ತು ತಿರುಗ್ತಾ ಇದ್ದಾರೆ. ನಿತ್ಯ ಭಯದಲ್ಲೇ ಸಾರ್ವಜನಿಕರು ಕಾಲ ಕಳೆಯುವಂತಾಗಿದೆ. ಇದರಿಂದ ಸ್ವತಃ ಸ್ವಯಂ ರಕ್ಷಣೆಗೆ ಮುಂದಾದ ಜನರು ತಂಡೋಪತಂಡವಾಗಿ ಇಡೀ ರಾತ್ರಿ ಗಸ್ತು ತಿರುಗ್ತಾ ಇದ್ದಾರೆ. ಕಳೆದ 3 ದಿನಗಳಲ್ಲಿ 14 ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿಯ ಪಾರಿಜಾತ ನಗರ, ಸಮೃದ್ಧಿ ನಗರ, ಸಾಯಿ ಕಾಲೋನಿ, ಆನಂದ್ ನಗರ, ಕೇಶವನಗರ, ವಡ್ಗಾಂವ್, ಅಂಬೇಡ್ಕರ್ ನಗರ, ಕನಕದಾಸ ಕಾಲೋನಿ ಸೇರಿದಂತೆ ಹಲವೆಡೆ ಕಳ್ಳತನ ಪ್ರಕರಣ ಹೆಚ್ಚಾಗಿದೆ. ಕಳೆದ 2 ದಿನಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇರುವ ಖದೀಮರು ಈವರೆಗೂ ಅಂದಾಜು 30 ಲಕ್ಷಕ್ಕೂ ಅಧಿಕ ಹಣ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಸದ್ಯ ಕಳ್ಳನ ಬಂಧನಕ್ಕೆ ಬೆಳಗಾವಿ ಪೊಲೀಸರ ವಿಶೇಷ ತಂಡ ರಚನೆಯಾಗಿದೆ. ಒಬ್ಬನೇ ಆರೋಪಿ ಇಷ್ಟೆಲ್ಲ ಕಳ್ಳತನ ಮಾಡ್ತಾ ಇರುವ ಶಂಕೆ ವ್ಯಕ್ತ ಆಗಿದೆ. ಈ ಕಡೆ 8 ದಿವಸ ಆತ್ರಿ, ಎಲ್ಲ ತುಳುತಾನೆ ಆಗತೈತ್ರಿ. ನಾವು ಪೊಲೀಸರವ್ರಿಗೆ ಸ್ವಲ್ಪ ಸಹಾಯ ಮಾಡತ್ತೀವಿ ರೀ. ಅಂದರೆ ಎಲ್ಲ ನಮ್ದು ಓನಿಯ ಒಳಗೆ ಟೀಮ್ ಮಾಡತ್ತೀವಿ ರೀ. ಅಂದರೆ ರಾತ್ರಿ 12 ಮಟ ನಾವು 12 ದಿಂದ 1 ಗಂಟೆ ಮಟ ಗಸ್ತಿ ಮಾಡತ್ತೀವಿ ರೀ. ಅಂದರೆ ಸುಮಾರು 3 ಗಂಟೆ ಮಟ ಅವರು ಏನಾದರೂ ಪ್ಲ್ಯಾನಿಂಗ್ ಮಾಡತ್ತಾರಂತೆ, ತುಡು ಮಾಡೋದು ಪ್ಲ್ಯಾನಿಂಗ್ ಮಾಡತ್ತಾರಂತೆ. ಮತ್ತು ವಿಡಿಯೋ ಕ್ಯಾಮೆರಾ ಗಿಮೆರಾ ಇದೆ, ಅದಕ್ಕೂ ಅವರು ಹೆದರಂಗಿಲ್ಲಂತೆ. ವೈಟ್ ಶರ್ಟ್ ಮತ್ತು ಟೊಪ್ಪಿ ಹಾಕ್ಕೊಂಡು, ಮಾಸ್ಕ್ ಮತ್ತು ಎಲ್ಲ ಇದು ಗ್ಲೌಸ್ ಹಾಕ್ಕೊಂಡು ಒಳಗಡೆ ಹೋಗ್ತಾರಂತವರು.